ನಮಸ್ಕಾರ ನನ್ನ ಹೆಸರು ಶಂಕರಮೂರ್ತಿ ಅಂತೇಳಿ ನಾನು ಶಿವಮೊಗ್ಗದಿಂದ ಕಾಮ್ ಮಾಡಿಬಿಟ್ಟು ನಂತರ ನನ್ನ ಡಿಗ್ರಿ ಮುಗಿದ ಮೇಲೆ ಶೇರ್ ಬೋಕಿಂಗ್ ಬಿಸ್ನೆಸ್ಸಲ್ಲಿದ್ದೆ ಶೇರ್ ಬ್ರೋಕರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿಯಿಂದ ಎರಡು ಸಾವಿರದ ಏಳನೇ ಇಸ್ವಿ ತನಕ ಶಿವಮೊಗ್ಗದಲ್ಲಿ ಶೇರ್ ಬ್ರೋಕರ್ ಆಗಿದ್ದೆ ನಂತರ ಶೇರ್ ಮಾರ್ಕೆಟಿನ ಏರಿಳಿತಗಳಲ್ಲಿ ನಾನು ಅದನ್ನು ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಿ ಇಲ್ಲಿ ಬಂದ ಕೃಷಿ ಚಟುವಟಿಕೆಗಳಲ್ಲಿ ನನ್ನನ್ನು ತೊಡಸ್ಕೊಂಡಿದ್ದೀನಿ ಫಸ್ಟು ನಾನು ಅಡಿಕೆ ಮತ್ತು ಕಾಲ್ಮೆಣಸು ತೋಟದಲ್ಲಿ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಅಡಿಕೆ ಬೆಳೀತಾ ಇದ್ದೆ ಅಡಿಕೆ ಅಡುಗೆ ಬೇಸಿಕಲಿ ನಾನು ಒಬ್ಬ ಅಡಿಕೆ ಬೆಳೆಗಾರ ಅಡಿಕೆ ಎಲ್ಲಿ ನೋಡಿದ್ರು ಅಡಿಕೆ ತೋಟ ಹೊಸ್ದಾಗಿ ಬರ್ತಾ ಇರೋದ್ರಿಂದ ಅಡಿಕೆಯಿಂದ ಬೇರೆ ಫೀಲ್ಡಿಗೆ ಡೈವರ್ಸಿಫಿಕೇ ಆಗಬೇಕು ಅಂತ ಹುಡುಕ್ತಿದ್ದಾಗ ನನಗೆ ಮಾಡಾಗಲ ಒಂದು ಇದಾಗಿ ಕಣ್ತು ಸೊ ಚಟ್ಟಹಳ್ಳಿಯಿಂದ ಮಾಡಾಗ್ಲ ಗಿಡಗಳನ್ನ ತಂದು ಒಂದು ಸಾವಿರ ಗಿಡಗಳನ್ನ ತಂದು ನಾನು ನನ್ನ ಪ್ಲಾಟ್ನಲ್ಲಿ ಇದು ಮಾಡಿದೆ ಇದು ಪ್ಲಾಟು ತುಂಬ ಅತಿ ತುಂಬ ಅತಿಯಾದ ತುಂಬ ಈಸಿಯಾದ ಒಂದು ಬೆಳೆ ಇದು ನಾನು ಆ್ಯಕ್ಚುಲಿ ಇದು ತುಂಬ ಲಾಂಗ್ ಟರ್ಮ್ ದೃಷ್ಟಿ ದೃಷ್ಟಿಯಿಟ್ಕೊಂಡು ಕಬ್ನದ ಪಿಲ್ಲರ್ಗಳನ್ನೆಲ್ಲ ಹಾಕಿ ನಾನು ಮಾಡಿದ್ದೀನಿ ನನಗೆ ಇದು ಅರ್ಧ ಎಕರೆ ಮಾಡಲಿಕ್ಕೆ ಒಂದೊಂದೂವರೆ ಲಕ್ಷ ರೂಪಾಯಿಯಷ್ಟು ನನಗೆ ಖರ್ಚಾಗಿದೆ ಮಲ್ಚಿಂಗ್ ಶೀಟು ಆಮೇಲೆ ಇನ್ಲೈನ್ ಡ್ರಿಪ್ಪರ್ಸ್ ಎಲ್ಲ ಹಾಕಿ ನಾನು ವ್ಯವಸ್ಥಿತವಾಗಿ ಇದನ್ನು ಮಾಡಿದ್ದೀನಿ ಬಟ್ ಹೊಸ್ದಾಗಿ ಮಾಡೋರಿಗೆ ಇದನ್ನು ಕಬ್ನದ್ದು ಇದೇ ಹಾಕಬೇಕು ಅಂತ ಏನಿಲ್ಲ ನೀವು ಎರಡು ಮರದ ಪೋಲ್ಗಳನ್ನ ಇಡ್ಬೋದು ಇಲ್ಲಾಂದರೆ ನಿಮ್ಮ ಇರೋ ಬೇಲಿ ಕಲ್ಕಂಬಗಳ ಸಾಲಿನಲ್ಲೂ ಸಹ ಬೇಲಿಗೆ ಸಹ ಇದನ್ನು ನೀವು ಪ್ಲಾಂಟ್ ಮಾಡ್ಕೊಂಡು ಅಲ್ಲೂ ಸಹ ಬೆಳಿಬೋದು ಯಾಕಂದರೆ ಇದಕ್ಕೆ ಯಾವುದೇ ದನದ ಕಾಟ ಇಲ್ಲ ಮಂಗನ್ ಕಾಟ ಇಲ್ಲ ಸೊ ಹಾಗಾಗಿ ಭಾಳ ಈಸಿಯಾಗಿ ಬೆಳಿಬೋದು ಆಮೇಲೆ ಇದಕ್ಕೆ ತುಂಬ ನೀರನ್ನು ಸಹ ಏನು ಕೇಳಲ್ಲ ಇದು ನೀವು ವಾರದಲ್ಲಿ ಒಂದು ಎರಡು ಅಥವಾ ಮೂರು ನೀರು ಕೊಟ್ಟರೆ ಸಾಕಾಗುತ್ತೆ ಗೊಬ್ಬರನೂ ಅಷ್ಟೇ ನಾವು ಇದು ಪ್ಯೂರ್ ಆಗಿ ಮಾಡಿರೋದ್ರಿಂದ ಭಾಳ ಗೊಬ್ಬರ ನಾವು ನೆಡ್ಬೇಕಾದ್ರೆ ಇದ್ರ ಗೊಬ್ಬರ ಮಾತ್ರ ಹಾಕಿರೋದು ಸಗಣಿ ಗೊಬ್ಬರ ಮಾತ್ರ ಹಾಕಿದ್ದು ಆಮೇಲೆ ಒಮ್ಮೆ ಒಂದು ಸರ್ತಿ ಇದಕ್ಕೆ ವೇಸ್ಟ್ ಡಿಕಂಪೋಸನ್ನು ಕೊಟ್ಟಿದ್ದೀವಿ ಆಮೇಲೆ ಇದ್ರದ್ದು ಏನಪ್ಪ ಸ್ಪೆಷಾಲಿಟಿ ಅಂದರೆ ಇದಕ್ಕೆ ನೀವು ಗಂಡು ಗಿಡ ಮತ್ತು ಹೆಣ್ಣು ಗಿಡ ಅಂತ ಎರಡು ಇರುತ್ತೆ ಸೊ ಇದು ನ್ಯಾಚುರಲಿ ಪಾಲಿನೇಷನ್ ಆಗಲ್ಲ ಹಾಗಾಗಿ ನಾವು ಇದನ್ನು ಗಂಡು ಗಿಡದಿಂದ ಸಪ್ರೇಟಾಗಿ ಆ ಕಡೆ ನೆಟ್ಕೊಂಡಿದ್ದೀವಿ ಅಲ್ಲಿಂದ ಗಂಡು ಹೂವನ್ನು ಕಿತ್ಕೊಂಡ್ಬಂದು ಇದಕ್ಕೆ ಪ್ರತಿದಿನ ಹೆಣ್ಣೂಗೆ ನಾವು ಪಾಲಿನೇಷನ್ ಮಾಡಬೇಕಾಗುತ್ತೆ ಪಾಲಿನೇಷನ್ ಬಹಳ ಬಹಳ ಸುಲಭವಾಗಿದೆ ಅದನ್ನು ನೀವು ಆ ಹೂವಿನ ತಂದು ಜಸ್ಟ್ ಇದಕ್ಕೆ ಟಚ್ ಮಾಡಿದರೆ ಸಾಕು ಪಾಲಿನೇಷನ್ ಆಗುತ್ತೆ ಪಾಲಿನೇಷನ್ ಆಗಿ ಹತ್ತರಿಂದ ಹದಿನೈದು ದಿನಕ್ಕೆ ಕಾಯಿ ಬರುತ್ತೆ ಆಮೇಲೆ ಇದಕ್ಕೆ ಒಂದು ಫ್ರೂಟ್ ಫ್ಲೈ ಅಂತೇಳಿ ಒಂದು ಹುಳದ ಕಾಟ ಇದೆ ಅದು ಅದಕ್ಕೆ ಈ ತುಳಸಿ ಗಿಡದ ರಸವನ್ನು ನೀವು ಅಲ್ಲೇಲ್ಲಿ ಬ್ಯಾಟ್ಲಿ ಶೇಖರಣೆ ಮಾಡಿಟ್ರೆ ಆ ಬಾಟ್ಲಿಗೆ ಫ್ರೂಟ್ ಫ್ಲೈಗಳು ಹೋಗಿ ಬೀಳುತ್ತೆ ಹಾಗಾಗಿ ಅದರ ಸಮಸ್ಯೆ ಸಹ ಜಾಸ್ತಿ ಏನು ನಾವು ಕಂಟ್ರೋಲ್ ಮಾಡ್ಬೋದು ಇಳುವರಿ ಇದು ಆ್ಯಕ್ಚುಲಿ ಒಂದು ಗಿಡಕ್ಕೆ ಹತ್ತು ಕೆ ಜಿ ತನಕ ಬರುತ್ತೆ ಅಂತ ಹೇಳ್ತಾರೆ ಆದರೆ ನಾವು ಆಗಿ ಮಾಡಿದ್ದು ಪ್ಲಸ್ ಈ ಸರ್ತಿ ಲಾಕ್ಡೌನ್ ಇದ್ದಿದ್ದರಿಂದ ಯಾವುದೇ ಥರ ಗೊಬ್ಬರ ಕೊಡದೇ ಇರೋದ್ರಿಂದ ನಮಗೊಂದು ಒಂದು ಬಳ್ಳಿಗೆ ಮೂರಿಂದ ನಾಲ್ಕು ಕೆ ಜಿ ಎಷ್ಟು ಇಳುವರಿ ಬಂದಿದೆ ಒಂದು ಮೂರು ಸಾವಿರ ಕೆ ಜಿ ನಾವು ಇಲ್ಲಿಂದ ತೆಗಿಲಿಕ್ಕಾಗಿದೆ ಒಳ್ಳೆ ರಿಟರ್ನ್ ಸಹ ಬಂದಿದೆ ನೂರೈವತ್ತರಿಂದ ಇನ್ನೂರು ರೂಪಾಯಿ ಕೆಜಿ ತನಕ ನಾವೇ ಡೈರೆಕ್ಟ್ ಮಾರ್ಕೆಟ್ ಮಾಡಿದ್ವಿ ನಾವು ಅಂಗಡಿಯಲ್ಲಿ ಬರೀ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ನಾವು ತರಕಾರಿ ಅಂಗಡಿಗಳಲ್ಲಿ ಮಾರಿದ್ದು ಇನ್ನು ಡೈಲಿ ಮನೆಯಲ್ಲೇ ನಮಗೆ ಹದಿನೈದರಿಂದ ಇಪ್ಪತ್ತು ಕೆಜಿ ಮನೆಯಲ್ಲೇ ಸೇಲ್ ಆಗ್ತಾಯಿದೆ ಜನ ಇಲ್ಲೇ ತಗೊಂಡು ಹೋಗ್ತಾ ಇದ್ದರು ಇದು ಒಂದು ಇನ್ನೊಂದು ಇದ್ರ ಬಗ್ಗೆ ಹೇಳಬೇಕು ಅಂದರೆ ಈಗ ತರಕಾರಿನ ಹೆಚ್ಚಾಗಿ ನಾನು ಇಲ್ಲಿ ಜಾತಿ ಹೇಳ್ತೀನಿ ಅಂತ ಯಾರು ತಪ್ಪು ತಿಳ್ಕೊಂಬೇಡಿ ಗೌಡ ಸಾರಸ್ವತ ಬ್ರಾಹ್ಮಣರುಗಳು ಇದನ್ನು ಭಾಳ ಹೆಚ್ಚಾಗಿ ಉಪಯೋಗಿಸ್ತಾರೆ ಜಿ ಎಸ್ ಪಿ ಕಮ್ಯುನಿಟಿಯವರು ಅವರು ಅವರಲ್ಲಿ ಇದನ್ನು ಹೇಗಪ್ಪ ಅಂದರೆ ಅವರಲ್ಲಿ ಆಗುವ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇದರದ್ದೊಂದು ಈ ತರಕಾರಿಯಿಂದ ಮಾಡಿರೋ ಒಂದು ಖಾದ್ಯ ಇದ್ದೇ ಇರುತ್ತೆ ಅವರು ಇದನ್ನು ಅಂತ ಅಂತೇಳಿ ಕರೀತಾರೆ ಒಂದು ಮನೆಯಲ್ಲಿ ಮಗು ಹುಟ್ಟಿದ್ರಿಂದ ಇಡ್ಬೋದು ಅಥವಾ ಯಾವುದೇ ಹಬ್ಬ ಹರಿದಿನಗಳು ಇರ್ಬೋದು ಅಥವಾ ಯಾವ ಮನೆಯಲ್ಲಿ ಯಾವುದೇ ಒಂದು ಸಾವು ಸಹ ಆದರೂ ಸಹ ಸಾವಿಗೆ ಸಹ ಇದನ್ನು ತುಂಬ ಬಳಸ್ತಾರೆ ಸಾವಿನಲ್ಲಿ ನಡೆಯುವ ಕಾರ್ಯಗಳಲ್ಲೂ ಸಹ ಇದನ್ನು ಬೇಕೇ ಬೇಕು ಅಂತ ಇಷ್ಟಪಟ್ಟು ಅದನ್ನು ಇರ್ತಾರೆ ಅದರಲ್ಲಿ ಇವರು ಒಂದು ಪೋಡಿ ಅಂತ ಮಾಡ್ತಾರೆ ಅದು ಪೋಡಿ ಸಹ ಭಾಳ ಚೆನ್ನಾಗಿರುತ್ತೆ ಆಮೇಲೆ ಇದನ್ನು ಅವರಲ್ಲಿ ಇನ್ನೊಂದು ಪದ್ಧತಿ ಏನಿದೆ ಅಂದರೆ ಇದ್ರ ಬೀಜನ ಒಂದು ಬೀಜ ಕಾಲು ಕೆ ಜಿ ತುಪ್ಪಕ್ಕೆ ಸಮ ಅಂತ ಹೇಳ್ತಾರೆ ಇದರ ಬೀಜ ಆಮೇಲೆ ಅವರು ಈ ಬೀಜನ ಏನು ಮಾಡ್ತಾರೆ ಅಂದರೆ ತಿರುಪತಿ ತಿಮ್ಮಪ್ಪನ ಹುಂಡಿಗೆ ದುಡ್ಡು ಅಥವಾ ಬಂಗಾರ ಹಾಕೋ ಬದಲು ಈ ಬೀಜ ಅಂತ ಒಂದು ಹುಂಡಿಗೆ ಹಾಕ್ತಾರೆ ಯಾಕೆ ಅಂತ ನಾ ಕೇಳಿದ್ರೆ ಅದು ಈ ಬೀಜದಿಂದ ಮಾಡಿರೋ ಪುಡಿನಲ್ಲೇ ವಿಗ್ರಹಕ್ಕೆ ನಾಮ ಮಾಡ್ತಾರಂತೆ ಹಾಗಾಗಿ ಅವರಲ್ಲಿ ದುಡ್ಡು ಮತ್ತು ಬೆಂಗಾರನ ಹುಂಡಿಗೆ ಹಾಕೋದಕ್ಕಿಂತ ಮಾಡಾಗ್ಲಕಾಯಿ ಈ ಅವರು ಹುಂಡಿಗೆ ಹಾಕ್ಲಿಕ್ಕೆ ಇಷ್ಟಪಡ್ತಾರೆ ಹಂಗಾಗಿ ಇದು ಆಧ್ಯಾತ್ಮಿಕವಾಗಿಯೂ ಈ ತರಕಾರಿಗೆ ತುಂಬ ಒಂದು ಇಂಪಾರ್ಟೆನ್ಸ್ ಇದೆ ಇನ್ನು ಬಂದ್ಬಿಟ್ಟು ಇದು ಆರು ತಿಂಗಳು ಕ್ರಾಪ್ ಇದು ಸೊ ಈಗ ನಮ್ದು ಆರು ಆಗಿದೆ ಆರು ಆಗಿದೆ ಗಿಡ ಎಲ್ಲ ಆರು ತಿಂಗಳಾದ ತಕ್ಷಣ ಒಣಗೋಗುತ್ತೆ ಸೊ ನಾವು ಇದನ್ನ ಇನ್ನು ಹಾಗೆ ಹಾಕಿ ಬಿಟ್ಕೊಂಡಿದೀವಿ ಅಂದ್ರೆ ತುಂಬಾ ಜನ ನಮಗೆ ಇದ್ರದ್ದು ಬಳ್ಳಿಗಳು ಬೇಕು ಅಂತ ಕೇಳಿದ್ದಾರೆ ಸೊ ಗಿಡ ಮಾಡ್ಕೊಡಿ ಅಂತ ಕೇಳಿದ್ದಾರೆ ಸೊ ನಾನು ಇದರಿಂದ ಗೆಡ್ಡೆನ ಕಿತ್ತು ಗಿಡ ಮಾಡ್ಲಿಕ್ಕೋಸ್ಕರ ಇದನ್ನ ಹಾಗೆ ಬಿಟ್ಕೊಂಡಿದೀನಿ ಸೊ ಈಗ ಮಳೆ ಮತ್ತೆ ಚಳಿ ಇರೋದ್ರಿಂದ ಈಗ ಗಿಡ ಮಾಡಲಿಕ್ಕೆ ಯೋಗ್ಯವಾದ ಸಮಯ ಅಲ್ಲ ಅಂದು ಇದನ್ನ ಹಾಗೆ ಮೇಂಟೈನ್ ಮಾಡಿದ್ದೀನಿ ನಾನು ನವೆಂಬರ್ನಲ್ಲಿ ಇದ್ರದ್ದು ಗಿಡ ಮಾಡ್ಬಿಟ್ಟು ಜನರಿಗೆ ಜನವರಿ ಮೊದಲನೇ ವಾರದಲ್ಲಿ ಗಿಡಗಳನ್ನ ಕೊಡ್ತೀನಿ ಯಾರು ಆಸಕ್ತರು ಯಾರಿದ್ರು ಅವ್ರು ನಮ್ಮನ್ನು ಗಿಡ ಬುಕ್ ಮಾಡಿದ್ರೆ ನಾವು ಕೊಡ್ತೀನಿ ಸೊ ಇಲ್ಲಿ ನಿಮಗೆ ನೋಡಲಿಕ್ಕೆ ಒಂದು ಬಳ್ಳಿ ಇದೆ ಒಂದು ಬಳ್ಳಿ ಅಲ್ಲೇ ಚಿಗುರು ಬಂದಿದೆ ಸೊ ಇದರಲ್ಲಿ ಒಂದು ಹೂ ಸಹ ಇವತ್ತಾಗಿದೆ ಈ ಹೂವಿನ ಸ್ಪೆಷಾಲಿಟಿ ಏನಂದರೆ ಹೆಣ್ಣು ಹೂವಿದು ಹೆಣ್ಣು ಹೂವಿಗೆ ಕೆಳಗಡೆಯಿಂದನೇ ಈ ಥರ ಕಾಯಿ ಬಂದಿರುತ್ತೆ ಇದು ನಾವು ಗಂಡು ಹೆಣ್ಣು ಕಂಡು ಕಂಡುಹಿಡಿಯೋದು ಯಾಕಪ್ಪ ಅಂದರೆ ಇದು ಹೆಣ್ಣು ಹೂವಿಗೆ ಕಾಯಿ ಸ್ಟಾರ್ಟಿಂಗಲ್ಲೇ ಇರುತ್ತೆ ಗಂಡು ಹೂವಿಗೆ ಈ ಕಾಯಿ ಇರಲ್ಲ ಡೈರೆಕ್ಟಾಗಿ ಫ್ಲವರಿಂಗ್ ಆಗಿರುತ್ತೆ ಸೊ ಈ ಗಿಡದ್ದು ಹೂವಿಂಗ ಹೂವು ಬಂದ್ಮೇಲೆ ನಮ್ಗೆ ಗೊತ್ತಾಗೋದು ಗಂಡಿ ಯಾವುದು ಹೆಣ್ಣು ಯಾವುದು ಅಂತ ಸೊ ವ್ಯತ್ಯಾಸ ಕಂಡು ಹಿಡಬೇಕು ಅಂದರೆ ನಾವು ಫ್ಲವರಿಂಗ್ ಆಗಲಿ ತನಕ ಕಾಯಬೇಕಾಗತ್ತೆ ಎಲೆನಲ್ಲಿ ಏನೂ ಅಂಥ ವ್ಯತ್ಯಾಸ ಇರಲ್ಲ ಒಂದು ಗಿಡ ನೋಡಿದ ತಕ್ಷಣ ಹೂವಿನ ಮೂಲಕವೇ ಹಂಗಾಗಿ ನಾವು ಗಂಡು ಮತ್ತು ಹೆಣ್ಣುನೂ ಎರಡು ಬೇರೆ ಬೇರೆ ನೆಟ್ಕೊಂಡು ಒಂದು ಗಂಡು ಗಂಡುವಿನಲ್ಲಿ ಹತ್ತು ಹೆಣ್ಣು ಹೆಣ್ಣುಗಳನ್ನು ಪಾಲಿನೇಷನ್ ಮಾಡ್ಬೋದು ಸೊ ಹಂಗಾಗಿ ಒನ್ ಇಷ್ಟು ಟೆನ್ ಈಗ ನೀವು ಹತ್ತು ಹೆಣ್ಣು ನೆಟ್ಟರೆ ಒಂದು ಗಂಡು ಗಿಡನ ನೆಡಲೇಬೇಕಾಗತ್ತೆ ಇದು ಇದು ನಾವು ಅದೇ ಒಂದು ನಲವತ್ತರಿಂದ ಐವತ್ತು ರೂಪಾಯಿಗೆ ಒಂದು ಗಿಡ ಮಾರಬೇಕು ಅಂತ ಯೋಜನೆ ಹಾಕೊಂಡಿದ್ದೀವಿ ಜನವರಿ ತಿಂಗಳು ಮೊದಲನೇ ವಾರ ನಾವು ಗಿಡ ಕೊಡ್ತೀವಿ ಆಸಕ್ತರು ನಮ್ಮ ಮೊಬೈಲ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಗಿಡನ ಬುಕ್ ಮಾಡ್ಬೋದು ನಮಸ್ಕಾರ